ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಮತದಾರರು ಬಿಜೆಪಿಯ ಆಡಳಿತದಿಂದ ಬೇಸುತ್ತಿದ್ದಾರೆ ಅಂತ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ ಕಳೆದ 20 ವರ್ಷಗಳಿಂದ ಬಿಜೆಪಿ ಶಾಸಕರು ಬರೀ 10-15% ಕಮಿಷನ್ ಆಡಳಿತ ನಡೆಸಿದ್ದು ಬೇರೇನೂ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಆಡಳಿತದಿಂದ ಬೇಸತ್ತು ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ವೇಳೆ ಮಾತನಾಡಿದ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮಂತ ಪಾಟೀಲ್, ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಮತದಾರರು ಬಿಜೆಪಿಯ ಆಡಳಿತದಿಂದ ಬೇಸತ್ತಿದ್ದಾರೆ. ಅಲ್ಲದೆ ಕಳೆದ 20 ವರ್ಷಗಳಿಂದ ಬಿಜೆಪಿ ಶಾಸಕರು ಬರೀ 10-15% ಕಮಿಷನ್ ಆಡಳಿತ ನಡೆಸಿದ್ದು ಬೇರೇನೂ ಇಲ್ಲ ಅಂತ ವ್ಯಂಗ್ಯವಾಡಿದರು. ಇನ್ನು ಪಾಂಡೇಗಾಂವ ಗ್ರಾಮ ಹಾಗೂ ಕಾಗವಾಡದ ಯಾವ ಒಂದು ಗ್ರಾಮವೂ ಕೂಡ ಅಭಿವೃದ್ಧಿ ಹೊಂದಿಲ್ಲ, ಬಾಯಿ ಮಾತಿನಿಂದ ಜನತೆಗೆ ಸಮಾಧಾನ ಮಾಡ್ತಾ ಬಂದಿದೆ, ಎಲ್ಲ ಗ್ರಾಮದ ಜನರಿಗೆ ಮಂಕು ಬೂದಿ ಅರ್ಚುತ್ತಾ ಬಂದಿದ್ದಾರೆ. ಹಾಗಾಗಿ ಬಿಜೆಪಿ ಅಂದರೆ ಕಮಿಷನ್, ಕಮಿಷನ್ ಅಂದರೆ ಬಿಜೆಪಿ, ಶಾಸಕ ಎಂದು ಜನರು ಮಾತನಾಡುವ ಪರಿಸ್ಥಿತಿ ಬಂದಿದೆ. ಜನರ ಓಡಾಟಕ್ಕೂ ರಸ್ತೆಗಳು ಇಲ್ಲ, ಊರಲ್ಲಿ ಚರಂಡಿಗಳಿಲ್ಲ, ವಾಸ ಮಾಡಲು ಮನೆಗಳು, ಶೌಚಾಲಯಗಳು ಸಹ ಇಲ್ಲ. ಜೊತೆಗೆ ಎಲ್ಲ ಕಾಮಗಾರಿ ಮಾಡಿದ್ದೇವೆ ಎಂದು ಖರ್ಚು ತೋರಿಸಿ ಹಣವನ್ನು ಲಪಟಾಯಿಸಿದ್ದಾರೆ. ವಿಪರ್ಯಾಸ ಅಂದರೆ ಕಾಮಗಾರಿಯ ಹಣ ತಿಂದಿದ್ರೆ ತಿನ್ನಲಿ, ಶೌಚಾಲಯ ಹಣ ತಿಂದಿದ್ದಾರೆ, ಇಂತಹ ಶಾಸಕರು ನಿಮಗೆ ಬೇಕಾ ಅಂತ ಮತದಾರರನ್ನು ಪ್ರಶ್ನಿಸಿದರು. ಹೀಗಾಗಿ ಗ್ರಾಮದ ಜನರು ಎಲ್ಲರೂ ಒಂದು ನನ್ನನ್ನು ಆರಿಸಿ ತನ್ನಿ, ಬಳಿಕ ನಿಮ್ಮ ಕೆಲಸ ಯಾವುದೇ ಇರಲಿ ಅದು ನನ್ನ ಕೆಲಸ ಎಂದು ತಿಳಿದು ಮಾಡಿಕೊಡ್ತೇನೆ ಅಂತ ಹೇಳಿದರು. ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಅಸ್ಲಾಂ ನಾಲಬಂದ ಮಾತನಾಡಿ, ಶ್ರೀಮಂತ ಪಾಟೀಲ್ ಅವರು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ರೈತರಿಗಾಗಿ ಸುಮಾರು 7,000ಕ್ಕೂ ಹೆಚ್ಚು ಎಕರೆ ನೀರಾವರಿ ಮಾಡಿಕೊಟ್ಟಿದ್ದಾರೆ. ಅವರು ನೀರಾವರಿ ಮಾಡಿಕೊಡದಿದ್ದರೆ ನಾವು ಗ್ರಾಮದ ಜನರೆಲ್ಲರೂ ಗುಳೆ ಹೋಗಬೇಕಾಗಿತ್ತು, ಆದರೆ ಅದನ್ನು ತಪ್ಪಿಸಿ ನಮಗೆ ಅನ್ನ ಕೊಟ್ಟ ದೇವರು. ಹೀಗಾಗಿ ಅವರು ನಮಗೆ ಬೇಕು, ಅವರು ನಮಗೆ ಜೀವನ ಕೊಟ್ಟಿದ್ದಾರೆ, ನಾವು ಅವರನ್ನು ಈ ಚುನಾವಣೆಯಲ್ಲಿ ಗೆಲ್ಲಿಸುತ್ತೇವೆ ಅಂತ ಘೋಷಿಸಿದರು. ಯಾವ ಭೂತೋಜಾಗಲಿ ಯಾವ ಓಣೆಗಾಗಲಿ ಪೂರಾ ತಾತೆಜೋಳು ಬೆನ್ನದಾರೆ ಬಿ ಜೆ ಪಿ ಬಿಟ್ಟು ಎಷ್ಟು ಜನ ತಾತೆಗಳು ಬೆನ್ನ ಹತ್ತಿಗೆ ಕಾಂಗ್ರೆಸ್ ಪಕ್ಷ ಒಟ್ಟು ಗೆದ್ದು ಆರ್ಸ್ಕೊಂಡು ಬೆನ್ನ ಜನ ಏನು ಒಟ್ಟು ಶ್ರೀಮಂತ ತಾತೆ ಪಾಟೀಲ್ ಕಾಂಗ್ರೆಸ್ ಪಕ್ಷ ಜೈ. ಮತ್ತು ಇದೇನ ಯಾವುದು ಎಲ್ಲ ದಗದ್ ಮಾಡ್ಯಾರ, ನೀರಾವರಿ ಮಾಡ್ಯಾರ, 7,000 ಎಕರೆ ನೀರಾವರಿ ಮಾಡಿಕೊಟ್ಟಾರ. ಯಾನು ಯಾವ ಮದುವೆ ಇರಲಿ, ಬಡವ್ರಿಗೆ ಇರಲಿ, ಅಡ್ಕನ್ ಇರಲಿ, ಎಲ್ಲರಿಗೆ ಸಹಾಯ ಮಾಡ್ಕೊತ ಇಂಥವ್ರು ಯಾರದಾರು? ಮತ್ತು ಉಳಿತಾರ ಯಾವ ಕರ್ನಾಟಕ ನಾನು ಉಳಿಲಿ ಇಂಥವ್ರು एक काम त्यांनी त्या भागात केलं नाही, कुठले रस्ते चांगले नाहीत, कुठल्या योजना नाही, फक्त त्यांनी तिथं घरी बसलं आणि कुठल्याही कामात पर्सेंटेज 10-15% पैसे खायचं, मग ती गटार असू दे, रस्ता असू दे, मी तो रस्त्यात खाल्लं पैसे खाऊ दे चालतंय, गटारीत खायचं बर, गटारीत काय खान भाषा तिथे खाऊ दे, संडास मध्ये तिथं मी खायचं, म्हणजे त्यांना कुठं खावावं आणि कुठं सोडावं हे सुद्धा लक्षात येईन झालं आता, म्हणजे एवढं भ್ರಷ್ಟಾಚಾರಿ लोक इथे. ಇದಲ್ಲದೆ ಬಿಜೆಪಿ ಅವರು ಬೇರೆ ಮಾತು ಇಲ್ಲ, ಸುಳ್ಳು ಹೇಳೋದನ್ನು ಬಿಟ್ಟರೆ ಅವರು ಈ ಗ್ರಾಮಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಹೀಗಾಗಿ ಈ ಬಾರಿ ಬಿಜೆಪಿ ಅಧಿಕಾರ ಕಳ್ಕೊಂಡು ಕಾಂಗ್ರೆಸ್ ಪಕ್ಷದ ಶ್ರೀಮಂತ ಪಾಟೀಲ್ ಅವರ ಗೆಲುವು ಖಚಿತ ಎಂದು ಪಾಂಡೇಗಾಂವ ಗ್ರಾಮದ ಜನರು ಹೇಳಿದರು. ಸತೀಶ್ ಕೋಳಿ, ಜನತಾ ಟಿವಿ, ಅಥಣಿ.